ಐದಾರು ತಿಂಗಳಿಂದ ವರಿಷ್ಠರು ಮುಂದೆ ಮತ್ತೆ ಅಭ್ಯರ್ಥಿಗಳು ನಮ್ಮ ವೆಂಕಶಿವರೆಡ್ಡಿಯವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರ ಮುಂದೆನೂ ಈ ಅಭ್ಯರ್ಥಿಗಳ ಜೊತೆಗೆ ಒಂದೊಂದು ಸತಿ ಆಗಿದೆ ಸರಿಪಡಿಸ್ಕೊಂಡು ಹೋಗಿ ಅಂತ ಚರ್ಚೆಗಳು ಆಗಿದೆ. ಹಿಂದೆ ಪಂಚರತ್ನ ನೀವು ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ಇಡೀ ರಾಜ್ಯನೇ ನೋಡೋ ಹಾಗೆ ಅವರ ವರ್ತನೆಗಳನ್ನು ನೋಡಿದ್ದೀರಾ. ಆ ನಂತರ ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಮನೆಗೆ ಬಂದು ಚೆನ್ನಾಗಿ ಇನ್ನು ಗೌರವವಾಗಿ ನಡ್ಕೊಂಡು ಹೋಗ್ತೀವಕ್ಕ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಅವಕಾಶಕ್ಕೆ ಏನಾದರೂ ಅಭ್ಯರ್ಥಿನ ನಾನು ಬೇಡ ಅಂತ ವಿರೋಧ ಮಾಡೋಳು ಪಕ್ಷದಕ್ಕೆ ನಷ್ಟ ಮಾಡೋಂಥವ್ರು ಅವಕಾಶಕ್ಕೋಸ್ಕರ ನಾವು ಬರೋಂಥರಾಗಿದ್ದಿದ್ರೆ ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಅದೊಂದು ನಿರ್ಧಾರ ತಗೊಳ್ತಾ ಇದ್ದೆ. ಬೇರೆ ಪಕ್ಷಗಳಲ್ಲಿ ಅವಕಾಶ ಕೇಳಿ ನಾನು ಆ ಒಂದು ವಿಚಾರನ ಸೆಟ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇರ್ತಿತ್ತು. ನಾನು ಅದಲ್ಲದೆ ಯಾವಾಗ ಇವರು ಗ್ರಾಮ ಹೋಬಳಿ ವೈಸು ಬೂತ್ ವೈಸು ಕೊನೆಗೆ ನಮ್ಮ ಗ್ರಾಮದಲ್ಲಿ ಬಂದು ಅವರೇ ನೇರವಾಗಿ ಚುನಾವಣೆ ನಡೆಸೋದಕ್ಕೆ ಏನು ಸ್ಪಾನ್ಸರ್ಸ್ ಮಾಡೋಕ್ಕೆ ಶುರು ಆಗ್ತಾರೆ ಅಂದಾಗ ನಮಗೆ ಇಲ್ಲೇನು ಕೆಲಸ ಉಳಿಸಿಲ್ಲ ಅವರು ಅಥವಾ ಅವ್ರಿಗೆ ಬೇಕಾಗಿಲ್ಲ, ನಾವು ಬೇಕಾಗಿಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು. ನೀವು ಬೇಡ ಅಂತ ಅವರೇ ಹೇಳ್ತಾ ಇರಬೇಕು ನಮ್ಗೆ ಇಂಡೈರೆಕ್ಟ್ ಆಗಿ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೇ ಇರಬೇಕು. ಗ್ರಾಮಗಳಿಗೆ ಹೋದಾಗ ನಾವೇ ಬೇರೆ ಪಕ್ಷಗಳ ಜೊತೆಗೆ ನಾವು ಮಾತಾಡಿದ್ದೀವಿ, ಬಿಜೆಪಿ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಇರೋ ಕಡೆಗೆ, ಕಾಂಗ್ರೆಸ್ ಅವರು ಏನೋ ಕೊಟ್ಟಿದ್ದಾರೆ ಹೇಳೋಕ್ಕೂ ಮಾತು ಬರದೇ ಇರೋಂಥ ವಿಚಾರಗಳು. ನಾನು ಉಳಿಸ್ಕೊಂಡು ಬಂದಿರೋದು ಆನೆಸ್ಟು, ನಾನು ಪಕ್ಷದ ಸಂಘಟನೆ ಅನ್ನೋದು ಕ್ಯಾರೆಕ್ಟರ್ನ ಉಳಿಸ್ಕೊಂಬಂದಿದ್ವಿ. ಕೊನೆಗೆ ಅದಕ್ಕೂ ಧಕ್ಕೆ ತಂದರೆ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಆಗಿರತ್ತೆ. ಹಾಗಾಗಿ ಇವತ್ತು ಎಲ್ಲರ ಮುಂದೆ ನಾನು ಪಕ್ಷದ ಮುಂದೆ ಅವಕಾಶ ಕೇಳೋಳಾಗಿದ್ದರೆ, ಪಕ್ಷ ನನಗೆ ಪೋಸ್ಟ್ಗಳು ಬೇಕಾಗಿದ್ದರೆ ನಾನು ವರಿಷ್ಠ ಮುಂದೆ ಮಾತಾಡ್ತಾ ಇದ್ದೆ. ಸಮಾಜದ ಮುಂದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ನಾವು ಕೆಲಸದ ಬಗ್ಗೆನೇ ಮಾತಾಡಿದಾಗ ನಾನು 19 ವರ್ಷ ಉಳಿಸ್ಕೊಂಬಂದಿರೋದೇ ಅದಾಗಿರೋದ್ರಿಂದ ಪಾರ್ಟಿ ಕಮಿಟ್ಮೆಂಟು ನನ್ನ ಸ್ವಭಾವ ಇವೆರಡು ಹೋದ್ಮೇಲೆ ಬೇರೆ ಏನಿರುತ್ತೆ, ನನ್ನ ಅಸ್ತಿತ್ವದ ಪ್ರಶ್ನೆ ಆದ್ದರಿಂದ ಮತ್ತು ಕಾರ್ಯಕರ್ತರ ಅಸ್ತಿತ್ವದ ಪ್ರಶ್ನೆ ಆದ್ದರಿಂದ ಈ ಒಂದು ಸಮಾಲೋಚನೆ ನಡೆಸಿರೋಂಥದ್ದು. ನಾವು ಈ ಹಂತಕ್ಕೆ ತಂದ್ಕೊಂಡ್ರೆ ಅಭ್ಯರ್ಥಿ ಒಡೆತ ಮಾಡ್ಕೋತಾ ಇದ್ದಾರೆ, ನಾವು ಒಡೆತ ಮಾಡ್ತಿದ್ದೀವ. ನಾನು ಇದುವರೆಗೂ ಸರ್ಕೊಂಡು ಬಂದಿರೋದು ಸಹಿಸ್ಕೊಂಡು ಬಂದಿರೋದು ಕಾಣಿಸ್ತಿದೆಯಲ್ಲ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಮಟ್ಟಕ್ಕೆ ಬಂದು ಗ್ರಾಮ ನಮ್ಮ ಗ್ರಾಮದಲ್ಲೂ ಬಂದು ನೇರವಾಗಿ ಅವರೇ ಕೆಲಸ ನಡೆಸೋದಾದರೆ ಅಭ್ಯರ್ಥಿ ಅವರು ಎಲೆಕ್ಷನ್ ಗೆಲ್ತೀವಿ ನಮ್ಮ ನಾವು ನಾವಿಲ್ಲದೆ ಅವರೇ ಮಾಡ್ಕೊಳ್ತೀವಿ ಅಂತ ಅವ್ರ ತಲೆಯಲ್ಲಿ ಇರ್ಬೋದು. ವಿರೋಧಗಳಂತ ಹೇಳಿದ್ರೆ ಹೊಸದಾಗಿ ಬಂದಿರೋಂಥವ್ರು ಇದಾರಲ್ಲ, ಸಹಜವಾಗಿ ಹಳಬ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗದೇ ಇರೋಂಥದ್ದು. ನಾವು 2005 ಕೆಲಸ ಮಾಡ್ತಿದ್ದೀನಿ. ಅಂತಂತವಾಗಿ ಬೇರೆ ಬೇರೆ ಅಭ್ಯರ್ಥಿಗಳನ್ನ MLC ಎಲೆಕ್ಷನ್ಗೆ MP ಎಲೆಕ್ಷನ್ಗೆ ಮತ್ತೆ ಶ್ರೀನಿವಾಸ್ ಗೌಡರು ಅವರ 9 ಬಂದಾಗ ಇದು ನಮಗೆ ಸಹಜ, ಹೊಂದಾಣಿಕೆಗಳಾಗದೇ ಇರೋದು ಒಂದು 4-5 ಗುಂಪು ಇರುತ್ತೆ ಸಹಜ. ಅದು ಇಲ್ಲಿ ಆ ಮಟ್ಟದ ಗುಂಪುಗಳೇನು ಇಲ್ಲ. ಹಳಬರನ್ನ ಇವ್ರು ಹೊಂದ್ಕೊಂಡು ಹೋಗ್ತಾ ಇಲ್ಲ. ವಿರೋಧ ಅದೇ ವಿರೋಧ ಅಂದ್ರೆ ಬಂದಿರೋ ಹೊಸಬ್ರು ವಿರೋಧ ಅಂತಾನೆ ನಮ್ಮನ್ನು ವಿರೋಧ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಸರ್. ಅದು ಹೊಂದಾಣಿಕೆ ಆಗದೇ ಇರೋದೇ ವಿರೋಧ ಅಂದ್ರೆ ಅದೇ ವಿರೋಧ ಅಂತಲ್ಲ ಸರ್. ಹಿಂದೆ ಸಹ ಅದೇ ರೀತಿ ಆಗಿತ್ತು. ಆಗ ನಮಗೆ ಅವಕಾಶಗಳ ಬಗ್ಗೆ ನಾವು ಯೋಚನೆ ಮಾಡದೆ ಕೆಲಸ ಮಾಡ್ತಿದ್ವಿ. ಇವತ್ತು ಅವರು ಕೆಲಸ ಮಾಡೋದಕ್ಕೂ ಬಿಡದೆ ಅವರೇ ಕೈಗೆತ್ಕೊಂಡು ನಮ್ಮ ಸ್ವಭಾವದ ಬಗ್ಗೆ ಮಾತಾಡ್ತಾ ಬರ್ತಾ ಇರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಫಸ್ಟ್ ಟೈಮ್ ನಾನು ಸಮಾಜದ ಮುಂದೆ ಮಾತಾಡೋ ಪರಿಸ್ಥಿತಿ ಬಂದಿದೆ. ನಾನು ಹೆಣ್ಮಗಳಿದ್ದೀನಿ. ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ 2-2 ಕಿಲೋಮೀಟರ್ 1-1 ಕಿಲೋಮೀಟರ್ ನಡ್ಕೊಂಡು ಜೈಕಾರಗಳು ಹಾಕೊಂಡು ಹೋಗುವಾಗ ಹೇಳಿದೆ ಹೊಸಬ್ರು ನಮ್ಮ ಜೊತೆಯಲ್ಲಿ ಇದ್ದವರೆಲ್ಲ ಇವ್ರು ಕರ್ಕೊಳ್ತಾ ಇಲ್ಲ ಅಥವಾ ಬೇರೆ ಕಡೆಗೆ ಹೋಗಿದ್ದಾರೆ ಇನ್ನೊಂದಾಗಿದೆ, ನಾನು ಯಾರನ್ನ ಕರ್ಕೊಂಬರ್ತೀನಿ ಅವ್ರ ಕೆಲಸಕ್ಕೆ ಅವ್ರು ಜಾಯ್ನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದೆ. ಒಬ್ಬಳೆ ಹೆಣ್ಮಗಳು ಬರುವಾಗ ನಾನು ಸ್ವಲ್ಪ ಹೊತ್ತಷ್ಟೇ ಅದರಲ್ಲಿ ನಾನು ಜಾಯ್ನ್ ಆಗೋಕ್ಕಾಗತ್ತೆ, ಕೊನೆಗೆ ತಳ್ಕೊಂಡು ಪಕ್ಕಕ್ಕೆ ಹೋಗಿರ್ತಾರೆ, ಅದು ಸಹಜವಾದ ಸಮಸ್ಯೆ ನನಗೆ. ಹಾಗಾಗಿ ನನ್ನ ಸ್ಟೇಜ್ಗಳು ಕಾರ್ಯಕ್ರಮ ಆರಂಭ ಆದಾಗ ಅಥವಾ ಮೊದಲೇ ಈಗ ಲಕ್ಷ್ಮೀ ಪರ ಕಾರ್ಯಕ್ರಮಕ್ಕೆ ಮೊದಲೇ ಬಂದೆ, ನಾನು ಹೋಗಿ ಮೊದಲೇ ವೆಹಿಕಲ್ ಕಾಯ್ತಾ ಇದ್ದೆ. ಇದಕ್ಕೆ ದೊಡ್ಡ ಸ್ಥಳ ಕಾರ್ಯಕ್ರಮಕ್ಕೆ ನಾನು ಬಂದೆ, ಅಲ್ಲಿ ಮೊದಲು ನಡೆಸ್ಕೊಂಡು ಹೋದ್ರು ಇದಪ್ಪ ಯಾಕಪ್ಪ ಕಷ್ಟ ಅನ್ನಿಸ್ತು, ಅರಬಿಕ್ ಹೊತ್ತು ನೋಡೋದಕ್ಕೆ ಸ್ಟಾರ್ಟ್ ಆಯ್ತಾ ಅಂತ ಕೇಳ್ಕೊಂಡು ಅಲ್ಲಿಗೆ ಬಂದೆ. ಇದರಿಂದ ದೊಡ್ಡ ಸಮಸ್ಯೆ ಏನು, ಬಂದು ಸ್ಟೇಜ್ ಮೇಲೆ ಬಂದು ಕುಮಾರಣ್ಣ ಅವ್ರ ಪಂಚರತ್ನ ಕಾರ್ಯಕ್ರಮಗಳು ರಾಜ್ಯಕ್ಕೆ ನಿಜವಾಗ್ಲೂ ಅವ್ರೊಂದು ಒಳ್ಳೆ ಗುರಿ ಇಟ್ಕೊಂಡು ಹೊರಟಿದ್ದಾರೆ. ಅದೆಲ್ಲವೂ ಈ ಒಂದು ವಿಧಾನಸಭಾ ಕ್ಷೇತ್ರದಿಂದ ನಾವೊಂದು ಅಭ್ಯರ್ಥಿನ ಗೆಲ್ಸಿ ಕಳಿಸೋದ್ರಿಂದ ಮುಂದೆ 2023 ಒಂದು ಒಳ್ಳೆ ಸರ್ಕಾರ ರಚನೆ ಆಗತ್ತೆ, ಇವರು ಸಹ ಸರ್ವಿಸ್ ಕೊಡ್ತಿದ್ದಾರೆ ಅಂತ ಮತದಾನ ಯೋಚನೆ ಮಾಡಿದ್ದೀನಲ್ವಾ. ಮತ್ತೆ ಆಗ ಇನ್ನೂ ಕಾರ್ಯಕ್ರಮಗಳ ಮುಂಚೆ ಪ್ರೋಗ್ರಾಮಿಂಗ್ ನಮ್ಮ ಜೊತೆ ಡಿಸ್ಕಸ್ ಮಾಡೋದಿಲ್ಲ ಅವರು, 9:30 ರಾತ್ರಿನಲ್ಲಿ ಬನ್ನಿ ಅಕ್ಕ ಅಂತಾರೆ, 11:00 ಅಂತ ಬರ್ತೀನಿ. ಕಾರ್ಯಕ್ರಮಗಳು ನಮ್ಮ ಜೊತೆ ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿ ನಮ್ಮ ಕೇಳರಿಗೆ ನಮ್ಗೆ ವ್ಯಾಲ್ಯೂ ಸಿಕ್ತಿಲ್ಲ ಅಂತಲೇ ಇಷ್ಟೊತ್ತು ನಾನು ಹೇಳಿ ಸರ್. ಇನ್ನು ನಾವು ಪಕ್ಷ ಅನೌನ್ಸ್ ಮಾಡಿದೆ ಅಂತ ಕಾರ್ಯಕ್ರಮಕ್ಕೆ ಕರೀತಾರೆ, ಹೋಗ್ತೀನಿ ಬರ್ತೀನಿ, ಓಟ್ ಕೇಳಿ ಬರ್ತಿದ್ದೀನಿ, ಅದೇ ಸ್ಥಿತಿ ಇದೆ ಅಂತಲೇ ಇಷ್ಟೊತ್ತು ನಾನು ಹೇಳಿದ್ದು. ಯಾರನ್ನು ನಾನೇನು ಹೊರಗಡೆ ಅವ್ರನ್ನ ಕರೆದಿಲ್ಲ, ಹಂಗೂ ಕರೆದು ಗುರುತಿಸಿದ್ರು ತಪ್ಪಲ್ವಲ್ಲ.
ಈಗಾಗಲೇ ನಿನ್ನೆ ಎಸ್ ಸಿ ಘಟಕದ ವೆಚ್ಚನ್ ಮೂರ್ತಿ ಅವರು ತಾಲೂಕಾಧ್ಯಕ್ಷರ ಮೇಲೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಲೆಟ್ರ್ ಕೊಟ್ಟ ಮೇಲೆ ಅವ್ರಿಗೆ ಕೊಟ್ಟಿದ್ದಾರೆ, ಆ ಲೆಟ್ರನ್ನ ನಾನು ಎಸ್ ಸಿ ಘಟಕದ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಜಿಲ್ಲಾಧ್ಯಕ್ಷರ ಹತ್ರ ಮಾತಾಡಿ ಅಪ್ರೂವ್ ಕೊಡಿ ಅವ್ರಿಗೆ ಅಂತ ಹೇಳಿ ಮೀಟ್ ಮಾಡಿಸಿ ಎಲ್ಲವೂ ಮಾಡಿದ್ದೀನಿ. ಬೇರೆ ಇನ್ಯಾರಿಗಾದರೂ ಮಾಡಬೇಕಂತ ಹೇಳಿದ್ರೆ ಚರ್ಚೆ ಮಾಡಿ ನನ್ನ ಜೊತೆ ತಿಳಿಸಿ ಮಾಡ್ಬೋದಿತ್ತು. ಇದೆಲ್ಲದರ ಅರ್ಥ ಏನು? ಒಟ್ಟಾರೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಡಿಸೈಡ್ ಆಗಿರಬೇಕು. ಎಷ್ಟು ಹೇಳ್ತಾ ಇದ್ರು ಈಕೆ ಕೇಳ್ತಿಲ್ವಲ್ಲ, ಇಲ್ಲಿ ಉಳ್ಕೊಂಡಿದ್ದಾಳಲ್ಲ ಅನ್ನೋದು ಆಗಿರ್ಬೋದು ಅವ್ರಿಗೆ. ಹುಚ್ಚುಕೆ ಅಂದ್ರೆ ಹೆಸರು ಬರಬಾರ್ದು ಅಂತಾನೆ ಇದಕ್ಕೆಲ್ಲ ಅವರೇ ಹೊಣೆಗಾರ ಆಗಿರ್ತಾರೆ. ಗೆದ್ರು ಅವರೇ ಇಷ್ಟು ಸಮಸ್ಯೆಗಳು ಮಾಡ್ಕೊಂಡಿರೋದಕ್ಕೆ, ಸಮಸ್ಯೆ ಮಾಡ್ಕೊಂಡ್ರು ಅವರೇ ಕಾರಣ ಅಂತ ಹೇಳ್ತಾ ಇರೋದು ಸರ್. ಮುಂದೆ ಅದು ನಮ್ಮ ತಲೆ ಮೇಲೆ ಬರಬಾರ್ದು ಅಂತಾನೆ ಗಮನಕ್ಕೆ ತರ್ತಿರೋದು ಇವತ್ತು. ನಾನು ಈಗಾಗಲೇ ಹೇಳದ್ದೆ, ಸರಿಪಡಿಸ್ಕೊಂಡು ಹೋಗದೆ ಒಂದು ತಿಂಗಳು ಎಲೆಕ್ಷನ್ ಇದ್ದಾಗ ಅವ್ರು ಮಾಡ್ಕೊಳ್ಳೋ ಸಮಸ್ಯೆಗೆ ಇಲ್ಲಿವರೆಗೂ ಸರ್ಕೊಂಡು ಹೋಗಿರೋದಲ್ಲದೆ ಇನ್ನು ಬಾಕಿ ಏನಿದೆ? ನಮ್ಮ ಗ್ರಾಮದಲ್ಲಿ ಬಂದು ಅವರೇ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಾನೊಂದು ಅಭ್ಯರ್ಥಿಗೆ ಫೈಟ್ ಕೊಟ್ಟಿರೋಳು. ಗ್ರಾಮದ ಅವಶ್ಯಕತೆಯೂ ನಮಗಿಲ್ಲ ಅಂದಾಗ ನನ್ನ ಕೈಲಿ ಏನಿರುತ್ತೆ ಅಂತ? ಒಳ್ಳೇದಾದರೂ ಬರೋಕ್ಕೆ ಕೆಟ್ಟದಾದರೂ ಬರೋಕ್ಕೆ ನನ್ನ ಕೈಲಿ ಏನಿರುತ್ತೆ?